ರಮೇಶ್ ಜಾರಕಿಹೊಳಿ ಅವರು ಅವ್ರ ಕ್ಷೇತ್ರವನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಅವ್ರ ಕ್ಷೇತ್ರವನ್ನ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಅವರು ಹೇಳಿದ್ದಾರೆ. ಅವರು ನಮ್ಮ ಬಿಜೆಪಿಯ ನಾಯಕ. ಸ್ಟೇಟ್ಮೆಂಟ್ ಕೊಡ್ತಾರೆ, ಪ್ರೀತಿ ಇದ್ರೆ ಮಾತ್ರ ಸಭೆಗಳಿಗೆ ಹೋಗ್ತೀನಿ, ಉಳಿದೆಲ್ಲ ಹೋಗಲ್ಲ ಅಂತ ಸೇರ್ತಾರೋ. ಅದರ ಉದ್ದೇಶ ಏನು ಅನ್ನೋದು ಮಾಧ್ಯಮದಲ್ಲಿ ಬೇರೆ ಬಂದಿದೆ, ಅಲ್ಲಿ ಬೇರೆ ಬಂದಿದೆ. ಆ ದೃಷ್ಟಿಯಿಂದ ಪಕ್ಷದ ಯಾವುದು ಇಲ್ಲ. ಪಕ್ಷದ ಒಂದು ಬೆಳಗಾವಿಯ ಪಕ್ಷದ ಒಂದು ಸಂಘಟನೆ ದೃಷ್ಟಿಯಿಂದ ಹೇಗೆ ಕೆಲಸ ಮಾಡಬೇಕು, ಬೆಳಗಾವಿ ಮೇಯರ್ ಎಲೆಕ್ಷನಲ್ಲಿ ಹೇಗೆ ರೀತಿ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸ್ರಿ, ಅದೇ ರೀತಿ ನಾವು ಮುಂದೇನು ಕೂಡ ಇರಬೇಕು ಅಂತ ಮಾಡಿದ್ದಾರೆ. ಎಲ್ಲರೂ ಮಾತಾಡಿರೋ ಸ್ಟೇಟ್ಮೆಂಟು ಕೊಟ್ಟಿದ್ದೀನಿ ಅವರು, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅನ್ನೋ ಮಾತನ್ನು ಅಂತಿಮವಾಗಿ ಹೇಳಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.